ಇಲಾಖೆಯವರು ಅವ್ರದ್ದೇ ಕೂಡ ನಾವು ನಾವು ರಿಪೋರ್ಟ್ ಕೊಡ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರಿಗೂ ಹಾಗೂ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಎಲ್ಲರಿಗೂ ಸಾಕ್ಷರತೆಯಲ್ಲಿರುವ ಎಲ್ಲರಿಗೂ ಚಿರಪರಿಚಿತರಾದಂತಹ ಶ್ರೀ ರಾಜನಾಯ್ಕ ಸರ್ ಅವರ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ಆಯೋಜಿಸಿದ್ದೇವೆ. ದಯವಿಟ್ಟು ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ 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 ಸ್ವಾತಂತ್ರ್ಯಕ್ಕೆ ನೇಣು ಗಂಬಗೇರಿದವರ ಸ್ವಾತಂತ್ರ್ಯಕ್ಕೆ ನೇಣು ಗಂಬಗೇರಿದವರ ನೆಲಕ್ಕಾಗಿ ನೆತ್ತರವ ಸುರಿಸಿದವರ ಸ್ವಾತಂತ್ರ್ಯಕ್ಕೆ ನೇಣು ಗಂಬಗೆ ನೆತ್ತರವ ಸುರಿಸಿದವರ ಕನಸುಗಳ ಕೆಂಪಾಗಿ ಕಾಡಿರೋ ತ್ಯಾಗ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಆದರೆ ಇವತ್ತು ಇಡೀ ದೇಶ ಅಭಿವೃದ್ಧಿಯಾಗುವಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇಂಥ ಒಂದು ಪರಿಕಲ್ಪನೆ ಇಟ್ಟು ಅಪ್ನಾ ದೇಶ್ ಒಂದು ಸುಂದರವಾದಂಥ ಗ್ರಾಮ ನಿರ್ಮಾಣಕ್ಕೆ ಪಣ ತೊಟ್ಟಂತ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಅಪ್ನಾ ದೇಶ್ ಅಸೋಸಿಯೇಷನ್ ಮತ್ತು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪಕ್ಷದ ಕೊಡಗು ಜಿಲ್ಲಾ ಸಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ನಮ್ಮಲ್ಲಿ ಈ ಒಂದು ಮಾದರಿ ಗ್ರಾಮದ ಒಂದು ಪರಿಕಲ್ಪನೆ ಮಾಡುವ ಉದ್ದೇಶದಿಂದ ಈ ಒಂದು ಸಮಾರಂಭವನ್ನ ಇಲ್ಲಿ ಏರ್ಪಡಿಸಿದ್ದಾರೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಕೊಡಗು ಜಿಲ್ಲಾ ರಾಜ್ಯ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಮೇರಿ ಮೆಡ್ಡಲಿನ್ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಅವರು ಕೇಳಿಕೊಳ್ಳುತ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಹಾಗೆ ಈ ಒಂದು ಅಪ್ನಾ ದೇಶ್ ಪರಿಕಲ್ಪನೆಯಲ್ಲಿ ಅನುಷ್ಠಾನವನ್ನ ಶ್ರೀಮಾನ್ ರವೀಂದ್ರ ಅವರು ನೋಡಲ್ ಅಧಿಕಾರಿ ಅವರು ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ನೌಕರ ಸರ್ ಸಾಹೇಬ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಈ ಅಪರಾಧೇಶ ನಡೆದು ಬಂದ ದಾರಿ ಏನಿದೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಎಲ್ಲರೂ ತಮಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಏನಿದು ಅಪರಾಧೇಶ ಅಂತೇಳಿ ಪ್ರಶ್ನೆ ನಿಮಗೆ ಹೊಸಬರಿಗೆ ಇದು ಮೂಡ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಪ್ಪನ ದೇಶ ಅಂದ್ರೆ ಏನು? ಅಪ್ಪನ ಅಂದ್ರೆ ನಮ್ದು ದೇಶ ಅಂದ್ರೆ ನಮ್ಮ ನಾಡು. ನಮ್ಮ ನಾಡಿಗೆ ನಾವೇನಾದರೂ ಕೊಡಬೇಕು, ಕೊಡುಗೆಯಾಗಿ ಅಂತೇಳಿ ಇದರ ಜನ್ಮ 18 ವರ್ಷಗಳಿಂದ ಕೊಡ್ತಿದ್ರು ಸಂಸ್ಥೆ. ಭರತ್ಲಾಲ್ ಮೀನರವರು ಬೆಳಗಾವಿ ಜಿಲ್ಲಾ ಪಂಚಾಯತಿನ ಚೀಫ್ ಸೆಕ್ರೆಟರಿ ಆಗಿದ್ದರು. ಆಗ
ಇದರ ಹಿಂದೆ ಪ್ರಾರಂಭ ಆಗಿತ್ತಿದ್ದು, ಬಟ್ ಬಹಳ ಆಕ್ಟಿವ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು ಬೆಳಗಾಂ ಒಂದು ಹುಕ್ಕೇರಿ ಅಂತ ಹೇಳಿ ಒಂದು ಟೌನ್ಗೆ ಸುಮಾರು ಒಂದು ಸಮಸ್ಯೆ ಇತ್ತು. ಆ ನದಿಯಲ್ಲಿ ಪಕ್ಕದಲ್ಲಿ ನದಿ ಹೋಗ್ತಾ ಇತ್ತು ಒಂದು ಹಳ್ಳ. ಆ ಹಳ್ಳದಲ್ಲಿ ಟ್ಯಾಂಕರ್ಗಳ ಮುಖಾಂತರ ಈ ಗಾಡಿಗಳ ಮುಖಾಂತರ ಗಾಡಿ ಟ್ಯಾಂಕರ್ಗಳು ಹಾಕೊಂಡು ನೀರು ತಗೊಂಡ್ಬಂದು ಆ ಟವರ್ಗೆ ಸಪ್ಲೈ ಮಾಡ್ತಾ ಇದ್ರು. ಆ ನೀರು ಅಲ್ಲೇ ಎಮ್ಮೆ ತೊಳಿತಾ ಇದ್ರು, ಅಲ್ಲೇ ಬಟ್ಟೆ ಒಗಿತಾ ಇದ್ರು. ಈ ರೀತಿ ಆ ನೀರಿತ್ತು. ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನವರು ನೀರು ಸಪ್ಲೈ ಮಾಡಲಿಕ್ಕೆ ಟೆಂಡರ್ ಅನ್ನ ಆಫೀಸರ್ ಆಗಿ ಹುಕ್ಕೇರಿ ತಾಲೂಕಿಗೆ, ನಾನು ಡಿಸ್ಟ್ರಿಕ್ಟ್ ಆಫೀಸರ್ ಬ್ಯಾಕ್ಅಪ್ ಕ್ಲಾಸ್ ಮ್ಯಾನೇಜರ್ ಕೆಲಸ ಮಾಡ್ತದೆ ಮೀನಾ ಸಾಹೇಬ್ ಕೈ ಕಳೆ. ನೋಡಲ್ ಅಧಿಕಾರಿ ಆಗಿದ್ದಾಗ ಅವ್ರಿಗೆ ಗಮನಿಸ್ತದೆ. ಅದಕ್ಕೆ ಇವರೆಲ್ಲ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಇಂಜಿನಿಯರ್ಸ್ ಎಲ್ಲ ಕರೆದಾಗ ಅವ್ರಿಗೆ ಸರ್ ಯಾರು ಟೆಂಡರ್ ಹಾಕಿ ಬರ್ತಾ ಇಲ್ಲ, ದರಗಳು ಎಸ್ಆರ್ ಎಂಟ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತೇಳಿ ಮಾತಾಡಿದ್ರು. ಆಗ ನಾವೇ ಅದು ಅಗೆ ಕೆಲಸ ಮಾಡೋಣ ಸಂವಿಧಾನ ಮೂಲಕ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಯಿತು. ನಾವೆಲ್ಲ ಅಧಿಕಾರಿಗಳು ಸೆಕೆಂಡ್ ಸ್ಯಾಟರ್ಡೇ ಒಂದು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಒಂದು ದಿವಸ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಒಂದು ವೆಹಿಕಲ್ಗಳಲ್ಲಿ ಓದಿದ್ರು. ಅಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ನಾವು ಸ್ಟಾರ್ಟ್ ಮಾಡಿದಾಗ ಜನಗಳೆಲ್ಲ ಅಲ್ಲಿ ಇನ್ವಾಲ್ವ್ ಆದ್ರು. ಆ ಗ್ರಾಮಸ್ಥರು 9 ಕಿಲೋಮೀಟರ್ ಕೊಟ್ಟಬಾಗಿ ಅಂತೇಳಿ ಒಂದು ಊರಿಂದ 9 ಕಿಲೋಮೀಟರ್ ರಿವರಿಂದ ಜನ ಹಳ್ಳಿ ಜನ ಎಲ್ಲ ಸಂವಿಧಾನದಲ್ಲಿ ತೊಡಗಿ ನಾವೊಂದು ಒಂದು ದಿವಸ ಆಕ್ಟಿವಾಗಿ ಕೆಲಸ ಮಾಡಿದ್ವಿ. 4-5 ದಿವಸ ಅವರೇ ಜನ ಎನ್ ಎಸ್ ಎಸ್ ಹುಡುಗರು, ಕಾಲೇಜ್ ಹುಡುಗರು, ಗ್ರಾಮ ಅಕ್ವೇರಿ ಟೌನ್ ಜನ ಎಲ್ಲ ಅವರ ಜನಕ್ಕೆ ಉದ್ದೀಪಿ ಕಾಸು ಇಟ್ಕೊಂಡ್ಬಂದು ಎಲ್ಲ ಕಿತ್ತಾಕಿದ್ರು. ಆ ಅರ್ಬನ್ ವಾಟರ್ ಸಪ್ಲೈ ಕೊಟ್ಟರು ಪೈಪನ್ನು ಕೊಟ್ಟು ನೀರನ್ನು ಒಂದು 10 ದಿವಸದಲ್ಲಿ ನೀರನ್ನು ಸಪ್ಲೈ ಮಾಡಿದ್ವಿ. ಸ್ವತಂತ್ರ ಪೂರ್ವದಿಂದ ನೀರಿಲ್ಲ ಟೌನ್ಗೆ, ಅದು ಒಂದು ವಾರದಲ್ಲಿ ಒಂದು 10 ದಿವಸದಲ್ಲಿ ಕೆಲಸ ಆಯಿತು. ಆಗ ಅದರಿಂದ ಪ್ರೇರಿತ ಏನು ಎನ್ಕರೇಜ್ಮೆಂಟ್ ಪಡೆದು ಚಿಕ್ಕೋಡಿ ಜನ ಮುಂದೆ ಬಂತು, ನಾವು ಬರ್ತೀವಿ ನಮ್ಮ ಅಪರಾಧ ಕಾರ್ಯಕ್ರಮ ಹೊಂಗೊಳ್ಳಿ, ಇದಕ್ಕೆ ನಮ್ಮ ನಾಡಿಗೆ ನಾವೊಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿ ಹುಟ್ಟಿಕೊಂಡಂತ ಒಂದು ಸಂಸ್ಥೆ ನಮ್ಮಲ್ಲಿ. ಅಂದ್ರೆ ಇದರಲ್ಲಿ ಈ ಸಂಸ್ಥೆಯಲ್ಲಿ ಹಲವಾರು ಅಧಿಕಾರಿಗಳು ವಾಲಂಟಿಯರ್ ಆಗಿ ಕೆಲಸ ಮಾಡ್ತದೆ, ನಾನು 15 ವರ್ಷದಿಂದ ವಾಲಂಟಿಯರ್ ಆಗಿ ಕೆಲಸ ಮಾಡ್ತದೆ. ಭರತಾ ಮೀನಾ ಸಾಹೇಬರು ಶಿವಮೊಗ್ಗ ಹೋದ್ಮೇಲೆ ಅಲ್ಲಿ ಬಹಳಷ್ಟು ಸ್ಕೂಲ್ ಬಿಲ್ಡಿಂಗ್ಸ್ ರಿಪೇರ್ಸ್ ಆಗಲಿ ಅಥವಾ ವೈಟ್ ವಾಶ್ ಆಗಲಿ, ಅಂಗನವಾಡಿ ಕಟ್ಟಡಗಳು ನಿರ್ಮಾಣ, ರಸ್ತೆ ನಿರ್ಮಾಣ ಇದು ಕಾರ್ಯಕ್ರಮ ತಗೊಂಡಿದ್ದಾರೆ. ಆಮೇಲೆ ಬೆಳಗಾಂನಲ್ಲಿ ಒಂದು ದೊಡ್ಡ ಗುಡ್ಡ ಇದೆ, ಅದ ಬೆಳಗಾಂ ಸರ್ಕಿಟ್ ಹೌಸ್ ಪಕ್ಕ ಒಂದು ಕೆರೆ ಇದೆ, ಕೆರೆ ಪಕ್ಕದಲ್ಲಿ ಒಂದು ಐಲ್ಯಾಂಡ್ ನಿರ್ಮಾಣ ಆಗಿದೆ. ಬಹುಶಃ ಅವರೇ ಸಿಕ್ಕರೆ ಬಹಳ ಉತ್ತಮ ಆಗ್ತದೆ ಅಂತೇಳಿ ನಾವು ಸಜೆಸ್ಟ್ ಮಾಡ್ಬೇಕು ಅಂತ ಟೂರಿಸಂ ಡಿಪಾರ್ಟ್ಮೆಂಟ್ ಅದನ್ನು ಡೆವಲಪ್ ಮಾಡಿದ್ರು ಈಗ ಇತ್ತೀಚೆಗೆ. ಅದರಲ್ಲಿ ಕೆರೆಯಲ್ಲಿ ಸೊಪ್ಪು ಗೊತ್ತಲ್ಲ ನನಗೆ, ಅದು ಕೆಟ್ಟ ಬೆಳಗಾಂ ಸ್ಯಾನಿಟೇಷನ್ ಎಲ್ಲ ಹೋಗ್ತಾ ಇತ್ತು, ಕೆರೆಯಲ್ಲಿ ಬಹಳ ಕಚ್ಚ ಗಟ್ಟಿ ಇತ್ತು, ಹಿಂದೆ ಮುಂದೆ ನೋಡ್ತಾ ಇದ್ದೆ. ಅವರು ವರ್ಗಾವಣೆ ಆದಾಗ ನಾನು ಅಲ್ಲಿದ್ದೆ, ವರ್ಗಾವಣೆ ಆದ್ರೂ ಬಂದು ಚಿಕ್ಕೋಡಿಯಲ್ಲಿ ಕೃಷ್ಣಾರಿವರೆಗೆ ನಾವು ಅಗಿತಾ ಇದ್ವಿ. ಅಲ್ಲೇ ಅಲ್ಲಿಗೆ ಮೆಸೇಜ್ ಬಂತು ಯಾವುದೋ ಒಂದು ಕಾರಣದಿಂದ ಅವ್ರನ್ನ ವರ್ಗಾವಣೆ ಮಾಡ್ಬಿಟ್ರು. ನಾನು ಎಷ್ಟೋ ದಿವಸದಿಂದ ನಾವಿದ್ದೀವಿ ಇಲ್ಲಿ ಚಿಕ್ಕೋಡಿಗೆ, ಅವ್ರಿಗೆ ನಾವು ನೀರು ಕೊಟ್ಟಿಲ್ಲ, ಇವರು ಇತ್ತೀಚೆಗೆ ಬಂದು ಒಂದು 6 ತಿಂಗಳಿಂದ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಆಗಿ ನೀರನ್ನು ಕೂಡ ಕೊಟ್ಟಿದ್ದಾರೆ ಅಂತೆ ಚಿಕ್ಕೋಡಿಟ್ಟು ಅವನಿಗೆ. ಅಲ್ಲಿಂದ ಹೊಟ್ಟರು ಶಿವಮೊಗ್ಗ ಅದು ಬಸ್ಸನ್ನು ಹತ್ತಿ ಹೊಟ್ಟರು, ಕೆಂಪ ಬಸ್ಸನ್ನು ಹತ್ತಿ ಹೊಟ್ಟರು. ಏಕೆ ಈ ಥರ ಈ ಜಿಲ್ಲೆಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಈ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದಾರೆ. ಏನು ನಾವು ಮಾಡೋದೇನಂದ್ರೆ ಅಪರಾಧ ಕೆಲಸ ಏನಂದ್ರೆ ನಿತ್ತಲ್ಲಿಗೆ ನಾವು ಅಪರಾಧ ಕೆಲಸ ಮಾಡ್ಬೋದು. ಯಾರಿಗಾನ ಒಂದು ಇಲಾಖೆಗಳ ಬಗ್ಗೆ ಇಂಥ ಕಡೆ ಸವಲತ್ತುಗಳು ಸಿಗ್ತವೆ ಅದನ್ನು ಪಡ್ಕೊಳ್ಳಿ ಅಂತ ಹೇಳೋದೇ ಒಂದು ಅಪರಾಧ ಕೆಲಸ, ಮಾಹಿತಿ ಕೊಡ್ತಕ್ಕಂಥದ್ದು ಒಂದು ಅಪರಾಧ ಕೆಲಸ. ಸೋಷಿಯಲ್ ಫೇರ್ ಡಿಪಾರ್ಟ್ಮೆಂಟಲ್ಲಿ ಬಡ ಹುಡುಗನಿಗೆ ಶಾಲೆಯಲ್ಲಿ ಹೋಗ್ತಾ ಇರ್ತಾನೆ, ಕಾಲೇಜಲ್ಲಿ ಹೋಗ್ತಾ ಇರ್ತಾನೆ, ಅವರಿಗೆ ಹಾಸ್ಟೆಲ್ ಫೇಸ್ ಅವ್ರಿಗೆ ಇಂಥ ಕಡೆ ಆಗ್ತಿದೆ ಹೋಗಿ ಇಂಥ ಹಾಸ್ಟೆಲ್ ಕಾಣ. ಹಳ್ಳಿಯಲ್ಲಿ ಚರಂಡಿ ಕಟ್ಕೊಂಡಿರ್ತದೆ, ಒಂದು 4 ಜನ ಯೂತ್ಸ್ನ ಒಟ್ಟುಗೂಡಿಸಿ ಒಂದು ಅಪರಾಧ ಬಳಗ ಮಾಡಿಕೊಂಡು ಒಂದು 1/2 ಗಂಟೆ ಒಂದು ದಿನದ ಕೆಲಸ ಮಾಡೋದೆ ಅಪರಾಧ. ಅವ್ರನ್ನ ಒಟ್ಟುಗೂಡಿಸಿ ಪ್ರೇರೇಪಿಸಿ ಉತ್ತೇಜನ ಕೊಟ್ಟು ಬರ್ತಕ್ಕಂಥದ್ದೇ ಅಪರಾಧ ಕೆಲಸ. ಈ ಎಳೆ ನಾವೆಲ್ಲ ಸರ್ಕಾರನೇ ಹುಡ್ತಾ ಇರ್ತೀವಿ, ಸರ್ಕಾರನೇ ಬಂದ್ ಮಾಡಲಿ, ಒಂದು ಗಿಡ ಕೀಳ್ಬೇಕಾದ್ರೆ ಒಂದು ಊರಲ್ಲಿ ರಸ್ತೆ ಪಕ್ಕ ಅಕ್ಕಪಕ್ಕ ಕಾಂಗ್ರೆಸ್ ಗಿಡ ಕೀಳ್ಬೇಕಾದ್ರೆ ಅದು ಸರ್ಕಾರನೇ ಬಂದ್ ಮಾಡಲಿ, ಗ್ರಾಮ ಪಂಚಾಯತ್ ಮಾಡಲಿ, ತಾಲೂಕು ಪಂಚಾಯತ್ ಮಾಡಲಿ, ಜಿಲ್ಲಾ ಪರಿಷತ್ ಮಾಡಲಿ, ಸರ್ಕಾರನೇ ನೋಡ್ತಾ ಇರ್ತೀವಿ.
ಅಲ್ಲಿರ್ತಕ್ಕಂಥ ಯೂತ್ಸ್ನ ನಾವು ಬಳಕೆ ಮಾಡ್ಕೊಂಡು ಒಂದು ಗಂಟೆ ಕೆಲಸ ಮಾಡಿದರೆ ಗ್ರಾಮದ ಸ್ವಚ್ಛತೆ ಆಗ್ತದೆ. ಶ್ರಮದಾನದ ಮೂಲಕ ಇದ್ದೇ ಈ ಕೆಲಸಗಳು ನಡೀತಾ ಇದೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ದಿನ ಸಾಹೇಬರು ಎಂಟೈರ್ ರಾಜ್ಯದಲ್ಲಿ ತಮ್ಮಂಥವ್ರನ್ನೆಲ್ಲ ಒಟ್ಟುಗೂಡಿಸಿ ನಾವು ಇನ್ವಾಲ್ವ್ ಆಗಿ ಸರ್ಕಾರದ ಜೊತೆ ನಾವು ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸೋಣ ಅಂಥೇಳಿ ಈ ಸಂಸ್ಥೆ ಸಂಸ್ಥೆನ ಹುಟ್ಟಾಕಿ ಕೆಲಸ ಮಾಡ್ತಾ ಇದ್ವಿ. 18 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ವಿ. ನಾವೇನು ಆಗ ಒಂದು 10-15 ದಿನ ಆಸ್ಟ್ರೇಲು ಶೇರ್ ಮಾಡ್ಕೊಂಡು 38,000 ರೂಪಾಯಿ ನಾವು ಹಾಕಿದ್ವಿ. 18 ವರ್ಷಗಳಿಂದ ನಾವು ಇದಕ್ಕೆ ಖರ್ಚು ಮಾಡಿರೋದು 12,000 ರೂಪಾಯಿ. ಇನ್ನು ನಮ್ಮಲ್ಲಿ ಬ್ಯಾಂಕ್ ಪಾಸ್ಬುಕ್ ಇದೆ, ಇನ್ನು ಹಣ ಸೇವಿಂಗ್ಸ್ ಇದೆ. ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ವರ್ಷ ಚಾರ್ಟೆಡ್ ಅಕೌಂಟ್ನಿಂದ ಆಡಿಟ್ ಮಾಡಿಸಿ ಕೊಟ್ಟಿದ್ದಾರೆ. ಆಮೇಲೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟ್ರೇಷನ್ ಸೊಸೈಟೀಸ್ ಇದೆ, ಅವರಿಗೆ ನೋಂದಣಿ ಇಲಾಖೆಗೆ ನಮ್ಮ ಆಡಿಟ್ ಸ್ಟೇಟ್ಮೆಂಟ್ ನಮ್ಮ ಲೆಕ್ಕನ ಕೊಡ್ತಾ ಇದ್ದೀವಿ. ವರ್ಷ ವರ್ಷ ಕೊಡ್ತಾ ಇದ್ದೀವಿ. 31,000-2,000 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ಆಡಿಟ್ ಸ್ಟೇಟ್ಮೆಂಟ್ ಇದೆ. ಇದರಲ್ಲಿ ಏನು ಹಣಕಾಸಿನ ಆಗಿಲ್ಲ, ಶ್ರಮ ಹಣವಿಲ್ಲದೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ಭರತಾ ಬೀನ್ ಅವರು ಇದು ಪ್ರೋಗ್ರಾಮ್ ಹಾಕಿದ್ದಾರೆ. ಈಗ ನಮ್ಮ ಸೆಕ್ರೆಟರಿ ಒಂದು ತಿಂಗಳು ಕಾರ್ಯಕ್ರಮ ಹಾಕಿದ್ದಾರೆ, ಒಂದು ತಿಂಗಳು ನಿರಂತರವಾಗಿ ಟೂರ್ ಹಾಕಿದ್ದಾರೆ. ಆಮೇಲೆ ಬಂದರೆ 1 ನಿಮಿಷ ಜಿಲ್ಲೆಗಳಲ್ಲಿ 1 ನಿಮಿಷ ವೇಸ್ಟ್ ಮಾಡಿದ್ರು. ಬೆಳಗ್ಗೆ ಆಫೀಸರ್ಗಳ ಜೊತೆ ಇಲಾಖೆ ಆಫೀಸರ್ಗಳು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳು ಮತ್ತೆ ತಮ್ಮದು ಜೊತೆ ನಿರಂತರವಾಗಿ ಆಗಿದೆ. ಈ ಸಮಾಜ ಕಲ್ಯಾಣ ಇಲಾಖೆಗೆ ಬೆಳಗ್ಗೆ ಮೀಟಿಂಗ್ ಆಯಿತು. ಡಿಸ್ಟ್ರಿಕ್ಟ್ ಆಫೀಸರ್ಗಳನ್ನ ಎಲ್ಲ ಇನ್ವಾಲ್ವ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು ಒಂದೇ ಒಂದು ಮಾತು, ನಾವು ಬಹಳ ಯೋಚನೆ ಮಾಡಬೇಕು. ಸಾಕ್ಷರತೆ ಕಾರ್ಯಕ್ರಮ ತಗೊಂಡಿದ್ದಾರೆ. ಸಾಕ್ಷರತೆ ಕಾರ್ಯಕ್ರಮದಲ್ಲಿ ಇಲಿಟ್ರೇಟ್ ಯಾರನ್ನ ಇದ್ರೆ ಅವನು ಇನ್ನೂ ಅವನ ಏನು ವಿದ್ಯಾಭ್ಯಾಸ ಮಾಡಿದ್ರೆ ಸಮಾಜಕ್ಕೆ ಅವನು ಬಾರ ಆಗ್ತಾನೆ. ಇನ್ನು ಅವನು ಇರೋವರೆಗೂ 70-80 ವರ್ಷ ಅದಕ್ಕೋಸ್ಕರ ಟೋಟಲ್ ಲಿಟ್ರೆಸಿ ಮಾಡಬೇಕು ಅಂತ ಹೇಳ್ತಾರೆ. ಲಿಟ್ರೆಸಿ ಆದಮೇಲೆ ವೊಕೇಶನಲ್ ಟ್ರೈನಿಂಗ್ ಕೊಟ್ಟು ಅವನಿಗೆ ಜಾಬ್ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ರಿಸೋರ್ಸಸ್ ಇದೆ, ಆ ರಿಸೋರ್ಸ್ನ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಮ್ಮಲ್ಲಿ ಈ ಅಪರಾಧೀಶ್ ಮುಖಾಂತರ ಬಹಳಷ್ಟು ಜನ ಮೈಸೂರಲ್ಲಿ ನಾನು 98-99 ಒಂದು ಟ್ರೈನಿಂಗ್ ಕೊಟ್ಟಿ. ಫಿಲಿಪ್ ವಾಸ್ ಅಂತ ಹೇಳ್ಬಿಟ್ಟು ಸ್ವಾಮಿ ಕೆಲವು ಸಾರಿ ಏನು ಹೊಸ ವಿಷಯ ಇಲ್ಲ ಅಂದ್ರೆ ಇಲ್ಲಿ ನಾವು ಏನು ಮಾತಾಡ್ತೀವಿ ಅದರಲ್ಲೇ ನಾವು ಹೊಸ ವಿಷಯಗಳನ್ನು ಹೊಡ್ಕೊಂಡಿದ್ದೇವೆ. ಇವತ್ತು ನಿಮ್ಗೆ ಅವ್ರೇನು ಫೋಟೋ ಕೊಡ್ತಾರೆ ಅಲ್ಲಿ ಬರ್ತಿದ್ರು ಅಪ್ರಾದೇಶ್ ಮತ್ತೆ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತಕ್ಕಂಥದ್ದು ಒಂದು ಇಲ್ಲಿ ಕೂಡ ಬರ್ತಿದ್ದಾರೆ, ಇಲ್ಲಿ ಕೂಡ ಬರ್ತಿದ್ದಾರೆ. ಇದು ಬಹಳ ಬಹಳಷ್ಟು ಸಣ್ಣ ವಿಷಯ ಇದ್ರೆ ಕೂಡ ನಾವು ಅದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡುವಾಗ ಯಾಕೆ ನಾವು ಎಲ್ಲ ನೌಕರಕ್ಕೆ ಸೇರಿಸಬಾರ್ದು ಅನ್ನೋದ್ ಉದ್ದೇಶದಿಂದ ನಾವು ರಾಜ್ಯ ಮಟ್ಟದ ನೌಕರ ಸಂಘ ಅಧ್ಯಕ್ಷರಿಗೆ ಮತ್ತೆ ಇತರ ಪದಾಧಿಕಾರಿಗೆ ನಾವು ಮಾತಾಡುವಾಗ ಅವ್ರು ಬಹಳ ಹೆಚ್ಚು ಮನಸ್ಸಿಲ್ಲ. ಅವರು ಒಪ್ಪಿ ಅದನ್ನು ಖಂಡಿತ ಸರ್ ನಾವು ಮಾಡಬೇಕು, ನಾವು ಇದುವರೆಗೆ ಹಿಂದೆ ಮಾಡಬೇಕಾಗಿದ್ದು ನಾವು ಯಾಕೆ ಮಾಡಿಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದ್ರಿಂದ ಒಂದು ಮಾತನ್ನು ನಾನು ತುಂಬ ಸಂತೋಷವಾಯಿತು. ನಾವು ಮಾಡಬೇಕಾದ್ರೆ ನಮಗೆ ಆ ಕೆಲಸದಿಂದ ನೆಮ್ಮದಿ ಬರಬೇಕು ಮತ್ತೆ ನೆಮ್ಮದಿ ಇದ್ದು ಮತ್ತೆ ಕೆಲಸ ಮಾಡಬೇಕು. ಮತ್ತೆ ಕೆಲಸ ಮಾಡುವಾಗ ನಾವು ಸ್ವೇಚ್ಛೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ನಮ್ಮಲ್ಲಿ ಇರಬೇಕು. ಇಲ್ಲಿ ನಾವು ವಶ ಇಲ್ಲಿ ಸೇರ್ತಕ್ಕಂಥವ್ರು ಎಲ್ಲ ಸ್ವೇಚ್ಛೆಯಿಂದ ಬಂದಿರ್ತಕ್ಕಂಥ ನಮ್ಮ ಭಾವನೆ. ಯಾರ ಮೇಲೆ ಯಾರು ಒತ್ತಡ ಹೇಳ್ತಕ್ಕಂಥದ್ದು ಅಥವಾ ನೀವು ಬನ್ನಿ ಅಂತಕ್ಕಂಥ ಒತ್ತಾಯ ಮಾಡ್ತಕ್ಕಂಥವ್ರು ಇದರಲ್ಲಿ ಯಾವುದೇ ಸಂದರ್ಭ ಇಲ್ಲ ಮತ್ತು ಅದಕ್ಕೆ ಅವಕಾಶ ಕೂಡ ಇಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಮತ್ತೆ ಇಲ್ಲಿ ಬೆಳೆಯುವ ಸಮಯದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ, ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಯಾಕಂದ್ರೆ ನಾವು
ಜೀವನದಲ್ಲಿದ್ದಾಗ ನಮ್ಮ ಸ್ವಂತಕ್ಕೋಸ್ಕರ ನಾವು ಸ್ವಂತ ನಾವು ಬಾಳ ಮಾಡಲಿಕ್ಕೆ ನಮ್ಮ ನಮ್ಮ ಎಕ್ಸಿಸ್ಟೆನ್ಸ್ಗೋಸ್ಕರ ನಾವು ಸಾಕಷ್ಟು ಶ್ರಮ ಪಡ್ತು, ಪ್ರತಿಯೊಬ್ಬರು ಶ್ರಮ ಪಡ್ತಾರೆ. ಅದು ಪ್ರಕೃತಿಯ ಒಂದು ನಿಯಮ ಅಂತ ಹೌದು. ಅದು ಮನುಷ್ಯರು ಮಾತ್ರ ಇಲ್ಲ, ಈ ಎಲ್ಲ ಪ್ರಾಣಿಗಳು ಅದು ಅವ್ರಿಗೋಸ್ಕರ ಕೆಲಸ ಮಾಡ್ತಿರೋದು. ನೀವೆಲ್ಲ ಕಡೆ ನೋಡ್ತೀರಾ, ದಿವಸ ನೋಡ್ತೀರಾ, ಟಿ ವಿಯಲ್ಲಿ ನೋಡ್ತೀರಾ. ಅದು ಬೈ ನೇಚರ್ ನಾವು ನಮ್ಮ ಎಕ್ಸಿಸ್ಟೆನ್ಸನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ನಾವು ಮಾಡ್ತೀವಿ. ಆದರೆ ಮನುಷ್ಯರನ್ನು ಬೇರೆ ಪ್ರಾಣಿಗಳನ್ನ ಬೇರ್ಪಾಡು ಮಾಡ್ತಕ್ಕಂಥದ್ದು ಒಂದೇ ವಿಷಯ. ಮನುಷ್ಯರು ಹೆಚ್ಚು ಚಿಂತನೆ ಮಾಡ್ಬೋದು, ಮತ್ತು ನಮ್ಮ ಸಲುವಾಗಿ ಏನು ನಾವು ದುಡಿದೀವಿ ಅದನ್ನು ಬಿಟ್ಟು ಬೇರೆಯವರ ಸಲುವಾಗಿ ಕೂಡ ದುಡಿಯಬಹುದು. ಬೇರೆಯವರು ಕೂಡ ಯಾವ ರೀತಿ ಅವರಿಗೋಸ್ಕರ ಹೆಲ್ಪ್ ಆಗೋ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ಒಂದು ಚಿಂತನೆ ಮನುಷ್ಯರಲ್ಲಿತ್ತು. ಆ ಚಿಂತನೆ ಏನಿದೆ ಅದು ಇವತ್ತಿನ ಚಿಂತನೆ ಇಲ್ಲ. ಯಾವಾಗ ನಮ್ಮ ಹಿರಿಯರು ಒಬ್ಬ ಮನುಷ್ಯರಾಗಿ ಹೋಗುವಂತ ಒಂದೊಂದಾಗಿ ಇರ್ತಾರಿದ್ರು, ಅವರು ಯಾವಾಗ ಇನ್ನೊಬ್ಬರ ಜೊತೆಗೆ ಸೇರಿಸಿಕೊಂಡು ಒಂದು ಸಮುದಾಯ ಮಾಡಿದ್ರು. ಆ ಕಾಲದಿಂದ ಇದು ಬರ್ತಕ್ಕಂಥದ್ದು, ಇನ್ನು ಇವತ್ತಾಗಿ ನಾವು ಹೊಸದಾಗಿ ಅನ್ನೋದು ಇಲ್ಲ. ಆವಾಗ ಸಮುದಾಯ ಕಟ್ಟಿದ್ರು, ಫ್ಯಾಮಿಲಿ ಕಟ್ಟಿದ್ರು, ಫ್ಯಾಮಿಲಿ ಆದ ಬೇರೆ ಅಸೋಸಿಯೇಷನ್ ಕಟ್ಟಿದ್ರು, ಬಾಕಿ ಏನೇನು ಬೇಕೋ ಅವ್ರಿಗೆ ಸಾರ್ವಜನಿಕವಾಗಿ ಆಗ್ತಕ್ಕಂಥ ಅದಕ್ಕೆ ಯಾವ ರೀತಿ ಸಹಾಯ ಮಾಡಬೇಕು, ಏನು ಮಾಡಬೇಕು ಅಂತ ಚಿಂತನೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ಬೋದು. ಲೋಕನ ದೇಶದಕ್ಕೊಂದು ಭಾಗ, ಸರ್ಕಾರಿ ನೌಕರ ಸಂಘ ಅದಕ್ಕೊಂದು ಭಾಗ, ಬೇರೆ ಇತರ ಎನ್ ಜಿ ಒಗಳು ಏನಿದೆ ಅವರು ಕೂಡ ಅದಕ್ಕೆ ಭಾಗ, ಮತ್ತು ಯಾರು ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ ಅದಕ್ಕೊಂದು ಭಾಗ. ಎಲ್ಲರೂ ನಾವು ಮಾತಾಡೋದಂಥದ್ದು ಇವತ್ತಿನ ಚರ್ಚೆ ಆಗ್ತದೆ. ನಮ್ದನ್ನು ಬಿಟ್ಟು ನಮ್ಮದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅದೇ ಅಭಿನಂದಿಸ್. ನಂದು ಪ್ರತಿಯೊಬ್ಬರು ಚಿಂತನೆ ಮಾಡ್ತಾರೆ, ನೀವು ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಎಕ್ಸಿಸ್ಟೆನ್ಸ್ಗೋಸ್ಕರ ನನ್ನ ಸಲುವಾಗಿ, ನನ್ನ ಪರಿವಾರ ಸಲುವಾಗಿ, ನನ್ನ ಫ್ಯಾಮಿಲಿ ಸಲುವಾಗಿ ನಾನು ದುಡಿಬೇಕು. ಆ ಜವಾಬ್ದಾರಿ ನನ್ನ ಮೇಲೆ ಇದ್ದೇ ಇರ್ತದೆ. ಆದರೆ ಅದನ್ನು ಜವಾಬ್ದಾರಿ ಮುಗಿದ ಮೇಲೆ ಅಥವಾ ಅದರ ಜೊತೆಗೆ ಯಾವ ರೀತಿ ನಾನು ಇನ್ನೊಬ್ಬರಿಗೆ ನಾನು ಹೆಲ್ಪ್ ಮಾಡ್ಬೋದು, ಅವ್ರಿಗೆ ಸಹಾಯ ಆಗ್ಬೋದು, ಅವ್ರಿಗೆ ನೆರವು ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಕೆಲಸ ಮಾಡ್ತಕ್ಕಂಥದ್ದು, ಆ ಕೆಲಸ ಮಾಡಲಿಕ್ಕೆ ಮನಸ್ಸು ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಒಂದು ಪ್ರಚೋದನೆ ಕೊಡ್ತಕ್ಕಂಥದ್ದು ಕೆಲಸ ನಾವು ಮಾಡ್ತಕ್ಕಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ನಾವು ಜಿಲ್ಲೆಗಳಲ್ಲಿ ಕೆಲಸ ಮಾಡುವಾಗ ಮತ್ತು ಜನರಲ್ಲಿ ಚರ್ಚೆ ಮಾಡುವಾಗ ಜನರಲ್ಲಿ ಏನು ಭಾವನೆ ಬಂದಿದೆ ಸಾಮಾನ್ಯವಾಗಿ, ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸರ್ಕಾರ ಮಾಡಬೇಕು ಅಥವಾ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಹೇಳೋದು ಸಾಮಾನ್ಯವಾಗಿ ನೀವೆಲ್ಲ ಕೇಳ್ತೀರಿ. ದುಡ್ಡಿಂದ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಇನ್ನೊಂದು ವಾದ ಅಥವಾ ಎಲ್ಲ ಜವಾಬ್ದಾರಿ ಸರ್ಕಾರದ ಅಂತಕ್ಕಂಥ ಹೇಳೋದು ಒಂದು ವಾದ. ನಮ್ಮ ಸಂಸ್ಕೃತಿ ವಶ ನೀವೆಲ್ಲ ಓದಿರ್ಬೋದು, ಓದ್ತೀರಾ ಗೊತ್ತಿಲ್ಲ, ಚೈನಾ ಮತ್ತು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹಿರಿಯ ಇರ್ತನ ಸಂಸ್ಕೃತಿ. ಇವತ್ತು ಯಾವುದು ಹಳೆ ಕಾಲದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಎಲ್ಲ ಬಂದು ಹೋಗಿದೆ, ಹಾಳಾಗಿದೆ. ಆದರೆ ಎರಡು ದೇಶಗಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿಗಳು ಇನ್ನೂ ಜೀವಂತವಾಗಿದೆ. ಆದರೆ ಈಗ ಒಂದು ಗ್ಲೋಬಲೈಸೇಷನ್ ಕಾಲದಲ್ಲಿ ಆ ಸಂಸ್ಕೃತಿ, ಆ ಮೌಲ್ಯಗಳು, ಆ ವ್ಯಾಲ್ಯೂಸ್ ಏನಿದೆ ಅದು ಭಾಳ ಕಡಿಮೆ ಆಗ್ತಾಯಿದೆ. ನಮ್ಮಲ್ಲಿ ಏನು ನಮ್ಮದು ಸ್ಟ್ರೆಂತ್ ಇದೆ ಅದೇ ನಮ್ಮ ವೀಕ್ನೆಸ್ ಆಗ್ತಕ್ಕಂಥ. ನಾವು ಹುಟ್ಟಿ ಬರೋ ಟೈಮ್ಗೆ ನಾವು ನೋಡಿದ್ದೀವಿ, ನೀವು ಕೂಡ ಎಲ್ಲ ನೋಡಿರ್ಬೋದು, ಈಗಲೂ ಕೂಡ ನೋಡಿರ್ಬೋದು, ಭಾಳಷ್ಟು ಹಳ್ಳಿಗಳಲ್ಲಿ ಸರ್ಕಾರಿ ಪ್ರೆಸೆನ್ಸ್ ತುಂಬ ಕಡಿಮೆ, ಮತ್ತು ಕೆಲಸ ಮಾಡಲಿಕ್ಕೆ ಅವರವರ ಸಣ್ಣ ಸಣ್ಣ ಕೆಲಸ ಮಾಡಲಿಕ್ಕೆ ಜನನ ಅವರೇ ಮಾಡ್ತಾರೆ. ಊರು ಎತ್ತದಿರ್ಬೋದು, ವಾರ ಹುಟ್ಟಿ ಕೆಲಸ ಮಾಡೋದಿರ್ಬೋದು ಅಥವಾ ಸಾರ್ವಜನಿಕವಾಗಿ ಆಗುತ್ತೆ ನಮ್ಮ ಕೆಲಸ. ಇವತ್ತು ದೇವರ ಹೆಸರಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಸೇರ್ತೀವಿ, ಊರು ದೇವಸ್ಥಾನ ಕಟ್ತೀವಿ, ಬೇರೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ.
ಅದನ್ನು ಬೇರೆ ಕೆಲಸ ನಾವು ಮಾಡಬೇಕು. ದೇವಸ್ಥಾನ ಹೇಗೆ ಅಷ್ಟು ಪ್ರಮುಖವಾಗಿದೆ, ಬಾಕಿ ಕೆಲಸಗಳು ಅಷ್ಟು ಪ್ರಮುಖವಾಗಿದೆ. ನಮ್ಮ ಮನೆ ಮುಂದೆ ಇದು ತಗ್ಗಿದ್ರೆ ನಾವು ಅದನ್ನು ಮುಚ್ಚಲಿ ಹೋಗೋದು, ಕಸ ಜನ ಗುಡಿಸ್ಮೇಲೆ ಅಲ್ಲಿ ಮನೆಯಲ್ಲೇ ಗುಡಿಸಿ ಅಲ್ಲಿ ಅಲ್ಲಿ ರೋಡ್ ಡ್ರೈನ್ ಮೇಲೆ ಹಾಕೋದು, ಪಂಚಾಯತ್ ಅವರು ಕ್ಲೀನ್ ಮಾಡಿ ಅಂತ ಅದನ್ನು ನಾನು ಎಲ್ಲ ಅಲ್ಲಿ ನ್ಯಾಷನಲ್ ಗೇಮ್ಸ್ ಅಲ್ಲಿ ಇದ್ದಾಗ ಅಲ್ಲಿ ಫ್ಲ್ಯಾಟ್ಸಲ್ಲಿದೆ, ಜುಡಿಷಿಯಲ್ ಒಂದು ಬ್ಲಾಕ್ ಬಂದಿತ್ತು ಅಲ್ಲಿ, ಅಲ್ಲಿಂದ ಕಚ್ಚರ ಒಂದು ದಿವಸ ಒಂದು ಕಚ್ಚರ ನಾವು ಹೇಗೆ ತಗೊಂಡು ಬಕೆಟ್ಗಳಿರ್ತೀವಿ ಮತ್ತು ಹೊರಗಡೆ ಎಲ್ಲ ಹಾಕ್ತೀವಿ, ಅಲ್ಲಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫ್ಲ್ಯಾಟಲ್ಲಿ ಇರೋ ಜನ ಮೇಲೆಯಿಂದ ಕಚ್ಚರ ಪ್ಲಾಸ್ಟಿಕ್ ಬ್ಯಾಗ್ಲಿ ಹಾಕಿ ಕೆಳಗಡೆ ರೋಡ್ ಮೇಲೆ ಅದು ನಾವು ಯಾರಾದರೂ ಅನಕ್ಷರು ಅಥವಾ ಬುದ್ಧಿ ಹಿಂದೆ ಜನ ಜುಡಿಷಿಯಲ್ ಪಾಪಲ್ಲಿ ಆ ಪರಿಸ್ಥಿತಿ ನಮ್ಗೆ ಬಹಳ ಆಶ್ಚರ್ಯ ಪಡ್ತದೆ. ಯಾಕೆ ಹಂಗೆ ಮಾಡ್ತಾರೆ, ಕನಿಷ್ಠ ಯಾವಾಗ ಹೊರಗಡೆ ಹೋಗ್ತಾರೆ ಅಲ್ಲಿ ಬಂದು ಅಲ್ಲಿ ಅದಕ್ಕೆ ಡಸ್ಟ್ಬಿನ್ ಹಾಕ್ತಾರೆ, ಅಚ್ಚರ ಮೇಲೆ ಫ್ಲೋರ್ ಇಂದ ಡ್ರಾಪ್ ಮಾಡಿ ಮೇನ್ ರೋಡ್ಗೆ ಡ್ರಾಪ್ ಮಾಡಿ ಅವ್ರಿಗೆ ಹೆಂಗೆ ಬರುತ್ತೆ. ಇದು ಬಹಳ ಸಣ್ಣ ವಿಷಯ ಇದ್ರೆ ಕೂಡ ಎಷ್ಟು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನು ಕೊಳಚೆ ಇಲ್ಲ ನೋಡಿ, ಎಷ್ಟು ಅಚ್ಚರದಲ್ಲಿ ಕೊಳಚೆ ಇಲ್ಲ ಅದಕ್ಕಿಂತ ಹೆಚ್ಚು ಕೊಳಚೆ ಅವ್ರ ಮನಸ್ಸಲ್ಲಿ ಅಂತ ಅಂತದ ಭಾವನೆಗಳು ಯಾಕೆ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಬಂದಿದೆ. ಪ್ರತಿಯೊಂದು ನೋಡ್ಬೋದು ಇವತ್ತು ಹಳ್ಳಿಗಳಲ್ಲಿ ನೀವು ನೋಡಿ ಬಹಳಷ್ಟು ಹಳ್ಳಿಗಳಲ್ಲಿ ಸಾಯಂಕಾಲ ಆರು ಗಂಟೆ ಆದರೆ ಸನ್ಸೆಟ್ ಆದರೆ ತಿರುಗಾಡೋಂಗಿಲ್ಲ ಆ ಪರಿಸ್ಥಿತಿ ಇದೆ. ಒಂದು ಸರ ಅಂಗಡಿ ಮುಂದೆ ಒಂದು 100 ಜನ 500 ಜನ 20 ಜನ ಕೂತಿರ್ತಾರೆ, ಕುಡಿದು ರಸ್ತೆಗೆ ಹೋದ್ರೆ ಗಲಾಟೆ ಮಾಡೋ ಕೂಡ ಸಂದರ್ಭ. ಅಲ್ಲಿ ಊರಿನ ಹಿರಿಯರು ಯಜಮಾನರು ನೀವು ಯಾಕೆ ಮಾಡ್ತೀರ, ಬಲಿಷ್ಠರು ಕೂಡ ನೀವು ಸೇರಿ ಯಾಕೆ ಮಾಡ್ತೀರ ಅಂತಕ್ಕಂಥ ಪ್ರಶ್ನೆ ಕೇಳಬೇಕು. ನಾವು ದಾರಿಗೆ ಹೋಗ್ತೀವಿ, ಒಂದು ಮಕ್ಕಳು ಅವಳು ಆಟ ಆಡುವಾಗ ಒಂದು ಎಲೆಕ್ಟ್ರಿಸಿಟಿ ಬಲ್ಬ್ ಇದ್ರೆ ಅದನ್ನು ಒಂದು ಕಲ್ಲು ತೂರಾಟ ಮಾಡಿ ಅದನ್ನು ಒಂದು ಒಂದು ಹಾಳು ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಒಂದು ರೋಡ್ ಸೈಡ್ ಸೈನ್ ಬೋರ್ಡ್ ಇದ್ರೆ ಅದನ್ನು ಒಂದು ಮಡಿಕೇರಿ 20 ಕಿಲೋಮೀಟರ್ ಇದ್ರೆ ಅದು 0 ತೆಗೆದು ಬಿಡ್ತಾರೆ ಅಥವಾ ಇನ್ನೊಂದು 0 ಹಾಕ್ಬಿಡ್ತಾರೆ. ಔಟ್ ಸೈಡ್ ಬಂದ ಜನ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಪ್ಪ ಇದು ಮಡಿಕೇರಿ 20 ಕಿಲೋಮೀಟರ್ ಇದೆ, ಅವ್ರು ಮಿಸ್ಗೈಡ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಹಿಂಗೆ ಇದ್ರೆ ಅದನ್ನು ಹಿಂಗೆ ಉಲ್ಟಾ ಮಾಡೋದು ಯಾಕೆ ಮಾಡ್ತಾರೆ, ನಮ್ಮ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಮತ್ತೆ ಯಾರಾದ್ರು ಅದು ಮಾಡೋ ಟೈಮ್ ಸಂದರ್ಭ ಕೊಡೋರು ಕೂಡ ಹೇಳೋದಿಲ್ಲ. ಅದರಿಂದ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಏನಿದೆ ಅದು ಬಹಳ ಹಾಳಾಗ್ತಾ ಇದೆ, ಅದನ್ನು ಕಾಪಾಡೋದು ಬಹಳ ಸಾಕಾಗ್ತದೆ. ಈ ಪ್ರತಿಯೊಂದು ಕಡೆ ನಾವು ಗೌರ್ಮೆಂಟ್ ಹೋಗಿ ಏನು ಮಾಡ್ಲಿಕ್ಕೆ ಸಾಧ್ಯನಾ ಹೇಳಿ, ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಾವು ಜನರನ್ನು ಅಲ್ಲಿ ಸೇರಿಸೋದಿಲ್ಲ, ಜನರಲ್ಲಿ ಒಂದು ನಮ್ಮ ಹಳೆ ವೇಲಿಗಳೇ ಅದ್ರ ಬಗ್ಗೆ ನಾವು ಚಿಂತನೆ ಅವರಲ್ಲಿ ಮೂಡಿಸೋದ್ರೆ ಅಲ್ಲಿ ತನಕ ನಾವು ಸಕ್ಸಸ್ ಆಗೋದಿಲ್ಲ. ಅಥವಾ ಇಲಾಖೆ ಇದ್ರೆ ಕೂಡ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಎಷ್ಟು ಇಲಾಖೆ ಮಾಡಿದ್ರೆ ಕೂಡ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಇದು ಚಿಂತನೆ ಮಾಡಿದ್ರು, ನೀವು ಜನರ ಮೇಲೆ ನಾವು ಏನು ಭಾರ ಹಾಕೋದ್ರೆ ದುಡ್ಡು ಕೊಡಿ ದುಡ್ಡು ಸರ್ಕಾರಿ ನೌಕರಿ ಮತ್ತು ರಿಟೈರ್ಡ್ ಎಂಪ್ಲಾಯೀಸ್ ಇದ್ದರೆ ಇನ್ನೂ 2 ಲಕ್ಷ ಜನ ಇನ್ನೂ ಹೆಚ್ಚಾಗ್ತಾರೆ, ಅವರನ್ನು ಕೂಡ ನಾವು ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಹಳ್ಳಿ ನಂಬರ್ ಇಡೀ ರಾಜ್ಯದ ನಾವು ಲೆಕ್ಕ ಮಾಡಿದರೆ ಬರೀ 27,000 ಹಳ್ಳಿಗಳು ನಂಬರ್. ಕೊಡಗು ಪ್ರದೇಶ ಡಿಸ್ಟಿಕ್ ನಾವು ಹೇಳಿದ್ರೆ 270 ಹಳ್ಳಿ ಇರ್ಬೋದು. ನಾವು 5,000 ನೌಕರಲ್ಲಿ ಇದ್ದೀವಿ, ನಾವು 5,000 ನೌಕರರು, ಅದರ ಜೊತೆಗೆ ಬಾಕಿ ಸಂಘ ಸಂಸ್ಥೆಗಳು, ಪ್ರೇರಕರು, ವಾಲಂಟಿಯರ್ ಆರ್ಗನೈಸೇಷನ್ಸ್, ರಿಟೈರ್ಡ್ ಎಂಪ್ಲಾಯೀಸ್, ಇಲ್ಲಿಂದ ಕೆಲಸ ಮಾಡೋರು, ಬೇರೆ ಕಡೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಜನ, ನಾವು ಈ ಜನ ಎಷ್ಟು ಏನಿದ್ದೀವಿ ಮತ್ತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಾವು ಎಷ್ಟು ಜನ ಆಗ್ತೀವಿ ಆ ಹಳ್ಳಿಗೆ ಒಂದು ಲೆಕ್ಕ ಹಾಕಿದ್ರೆ, ಒಂದೊಂದು ಹಳ್ಳಿಯಿಂದ ಒಂದು ಕನಿಷ್ಠ ಪಕ್ಷ ಒಂದು 3% 4% ಜನ ಅದು ಜೀವನ ಪರ್ಯಂತ ನಮಗೆ ಒಂದು ಸಂತೋಷ ತರ್ತಕ್ಕಂಥ. ನೀವು ಒಂದು 10 ಜನಕ್ಕೆ ಅಲ್ಲಿಂದ ಸೇರಿಸಿ ನಮ್ಮ ಹಾಸ್ಟೆಲ್ಗೆ ಸೇರಿಸಿ, ಯಾರಿಗೆ ಒಂದು ಶಾಲೆಗೆ ಕಳಿಸೋದಿಲ್ಲ, ನಾಳೆ ಅವ್ರಿಗೆ ನೀವು ಒತ್ತಡ ಮಾಡಿ ಅಥವಾ ಪೋಸ್ಟ್ಮೆಂಟ್ ಮಾಡಿ ಅವ್ರಿಗೆ ಶಾಲೆಗೆ ಸೇರಿಸಿದ್ದಾರೆ, ಹಾಸ್ಟೆಲ್ಗೆ ಸೇರಿಸಿದ್ದಾರೆ, ಅವ್ರ ಬರ್ಡನ್ ಕಡಿಮೆ ಆಗುತ್ತೆ, ನಮ್ಮ ಹಾಸ್ಟೆಲ್ಗೆ ಹುಡುಗರು ಸಿಗ್ತಾರೆ, ಅವರಲ್ಲಿ ಯಾರೊಬ್ರು ನೆಕ್ಸ್ಟ್ ಫ್ಯೂಚರ್ ಸಿಟಿಜನ್ ಆಗ್ತಾರೆ ಮತ್ತು ಅವ್ರಿಗೆ ಯಾವುದೋ ಒಂದು ದೊಡ್ಡ ಉದ್ಯೋಗ ಕೊಡ್ಬೋದು. ನಿಮ್ಮ ಎಫರ್ಟ್ಸಿಂದ, ಸಣ್ಣ ಎಫರ್ಟ್ಸಿಂದ ಅದು ಒಂದು ಬದಲಾವಣೆ ಅವ್ರ ಜೀವನದಲ್ಲಿ
ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೇವಲ್ಲ, ಆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸರ್. ಸಣ್ಣ ಸಣ್ಣ ವಿಷಯಗಳನ್ನು ನಾವು ಯಾಕೆ ಮಾಡಬಾರ್ದು, ಅದ್ರಲ್ಲಿ ನಾವು ಯಾಕೆ ಮುಂದೆ ಬರಬಾರ್ದು ಅಂತ ನಮ್ಮ ಉದ್ದೇಶದಿಂದ ನಾವೆಲ್ಲ ಒಬ್ಬರಿಗೊಬ್ಬರು ಕೈ ಜೋಡಿಸ್ತಾ ಇದ್ದೀವಿ. ಈ ಅಧಿಕಾರಿಗಳು ನೌಕರ ಮೇಲೆ ನಮ್ಮೇಲೆ ಬಹಳಷ್ಟು ಆಪಾದನೆ ಇತ್ತು. ಸಾಮಾನ್ಯವಾಗಿ ಪಬ್ಲಿಕ್ಗಳಲ್ಲಿ ನಮಗೆ ದೂರು ತಗೊಂತಾರು, ಮತ್ತು ಇವರು ಸರ್ಕಾರಿ ನೌಕರರು ಇವರು ಸರಿ ಇಲ್ಲ, ಅವರು ವೈಟ್ ಎಲಿಫೆಂಟ್, ಅವರು ಸರ್ಕಾರಿ ಸರ್ಕಾರ ಎಷ್ಟು ಖರ್ಚು ಮಾಡ್ತಾರೆ ಅಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿ ಸಾಮಾನ್ಯವಾಗಿ ಅಭಿಪ್ರಾಯ ಇರ್ತಕ್ಕಂಥದ್ದು ಒಂದು ಮನೆಯಲ್ಲಿ ಇರ್ತದೆ. ನಮ್ಮಲ್ಲಿ 10% 15% ಜನ ಚೆನ್ನಾಗಿ ಇದ್ರೆ ಕೂಡ ಅವರ ವಾಯ್ಸನ್ನು ಅವ್ರು ಕೆಲಸ ಮಾಡ್ತಕ್ಕಂಥ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಅದ್ರ ಬಗ್ಗೆ ಬರೆಯೋದೇ ಇರ್ಬೋದು, ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಕ್ಕಂಥದ್ದು ಬಹಳಷ್ಟು ಕಡಿಮೆ. ಆದರೆ ನೆಗೆಟಿವ್ ಆಗಿ ಏನಾದರೂ ಇದ್ರೆ ಅದನ್ನು ದೊಡ್ಡ ಮಾಡ್ತಕ್ಕಂಥದ್ದು ಒಂದು ಬಹಳಷ್ಟು. ಸೊ ನಮ್ಮ ಬಗ್ಗೆ ಜನರಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆ ಏನಿದೆ ಮತ್ತು ಇಂಥ ಕೆಟ್ಟ ಅಭಿಪ್ರಾಯ ಇದೆ ಅದನ್ನು ನಾವು ಅಸ್ಲೀಗಲ್ ಬೇಕಾಗತ್ತೆ. ಅದು ಕೂಡ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮ ಮುಖಾಂತರ ಆಗುತ್ತೆ. ನಾವೇ ಸರಿಯಾಗಿ ಟೈಮ್ಗೆ ಹೋಗಿ ನಮ್ಮ ಆಫೀಸ್ಗೆ ಹೋಗಿ ಆಫೀಸ್ ಟೈಮ್ ಸರಿಯಾಗಿ ಜನರ ಜೊತೆ ವರ್ತನೆ ಮಾಡಿ ಅವ್ರಿಗೆ ಯಾವ ರೀತಿ ಆಗಬೇಕು, ನನ್ನಿಂದ ಅವ್ರಿಗೆ ಏನಾಗಬೇಕು ಅಂತಕ್ಕಂಥ ಭಾವನೆಯಿಂದ ನಾನು ನಮ್ಮ ನಾನು ಡ್ಯೂಟಿ ಮಾಡಿದರೆ ಅದೇ ಒಂದು ಅಪನಾದ ಸಕ್ಸಸ್. ನನ್ನ ಡ್ಯೂಟಿಯನ್ನು ನಾನು ಸ್ವೇಚ್ಛೆಯಿಂದ ಚೆನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಹೇಳಿದ್ರೆ ಅದು ಒಂದು. ಎರಡನೇದು ನನ್ನಿಂದ ಇನ್ನೂ ಏನು ಹೆಚ್ಚು ಮಾಡ್ಬೋದು, ನನ್ನ ಎಫರ್ಟ್ಸಿಂದ ಬೇರೆ ಏನಾದರೂ ಮಾಡಲಿಕ್ಕಾಗುತ್ತೆ, ನಾವು ಹೇಳಿದ್ರು ಇಷ್ಟು ಏನಾದ್ರು ಮಾಡಲಿಕ್ಕಾಗುತ್ತೆ, ಏನಾದರೂ ಬದಲಾವಣೆ ಆಗುತ್ತೆ, ಏನಾದರೂ ಹೇಳಲಿಕ್ಕೆ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನು ನಾನು ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಒಂದು ಬದಲಾವಣೆ ತರಲಿ ಸರ್. ನಿನ್ನೆ ನಾವು ಉಡುಪಿಗೆ ಹೋದಾಗ ಯಾರು ನಾವು ಹೇಳಿ ಯಾವ ಇದ್ರೆ ಹೇಳಿರ್ಬೋದು ಅವ್ರಿಗೆ, ಬಟ್ ಅವ್ರಿಗೆ ಕಲ್ಪನೆ ಇದೆ ಒಂದು ಇಡೀ ಕೆರೆಯನ್ನು ಅವರು ಅವರು ಫ್ಯಾನ್ಸಿಂಗ್ ಮಾಡಿದ್ದಾರೆ, ಅದನ್ನು ಹೂಳು ತೆಗೆದಿದ್ದಾರೆ, ಮನೆ ಮನೆಗೆ ಒಂದು ಒಂದು ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಮಡಿಕೇರಿಯಲ್ಲಿ ಮನೆ ಮನೆ ಕನೆಕ್ಷನ್ ಟ್ಯಾಪ್ ಇರಲಿಕ್ಕಿಲ್ಲ, ಭಾಳಷ್ಟು ಬೇರೆ ಟೌನ್ ಪ್ಲೇಸಲ್ಲಿ ಕೂಡ ಇಲ್ಲ. ಅವ್ರ ಮನೆ ಮನೆಗೆ ಒಂದು ಡ್ರಿಂಕಿಂಗ್ ವಾಟರ್ ಒಂದು ಕೊಟ್ಟಿದ್ದಾರೆ. 100% ರಿಕವರಿ ಪ್ರಾಂಪ್ಟ್ ಆಗಿ ಅದನ್ನು ಪೇಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅವರೇ ಮಾಡ್ಕೊಡ್ತಾರೆ. ಗ್ರಾಮ ಪಂಚಾಯತ್ ಕಳೆದ 10 ವರ್ಷ ಮೇಲ್ಪಟ್ಟಿಂದ ಅದು ಮಾಡ್ತಾರೆ. ಸರ್ಕಾರಿ ಕೆಲಸ ಇದ್ರೆ ಇದು ಕೂಡ ದೇವರ ಕೆಲಸ, ಇದು ಸರ್ಕಾರೇತರ ಕೆಲಸ ಇದ್ರೆ ಕೂಡ ಇದು ದೇವರ ಕೆಲಸ. ಒಳ್ಳೆ ಕೆಲಸ ಯಾವಾಗಲೂ ದೇವರ ಕೆಲಸ, ದೇವರು ಯಾವಾಗಲೂ ಒಳ್ಳೆದಕ್ಕೆ ಬಯಸ್ತಾರೆ. ಯಾವ ಕೆಟ್ಟ ಮಾಡಿ ಅಂತ ಏನು ಯಾರು ಹೇಳಿದ್ರು, ನಾವು ಎಲ್ಲಿ ಹೋದ್ರೆ ಪ್ರಪಂಚದಲ್ಲಿ ನಾವು ಎಲ್ಲಿ ಎಷ್ಟು ತರಬೇತಿ ಕೊಡ್ಲಿಕ್ಕೆ ಯಾವುದು ಸಂಸ್ಥೆ ಇಲ್ಲ. ಯಾವ್ದಾದ್ರು ಇದ್ರೆ ನೀವು ಹೇಳಬೇಕು, ಅದು ನಮ್ಮ ಅಡ್ರೆಸ್ ಕೊಡಿ. ಯಾವ್ದಾದ್ರು ಇದೆಯಾ ಪ್ರಪಂಚದಲ್ಲಿ ಎಲ್ಲಿ ರಿಕಗ್ನೈಸ್ ಸಂಸ್ಥೆಗಳು ಇಲ್ಲ. ಇವತ್ತು ಆ ತಾಲಿಬಾನ್ಗಳು ಎಲ್ಲ ಟ್ರೈನಿಂಗ್ ಪಡಿತಾರೆ ಅಂದ್ರೆ ಅವರು ಒಂದು ಒಂದು ಹಿಡನ್ ಇದರಲ್ಲಿ ಪದೇ ಪಡೆತಾರೆ. ಒಪ್ಪನಾಗಿ ಅವರು ಕೂಡ ಸಂಸ್ಥೆಗಳು ಮಾಡಿ ಹಂಗೆ ಇಲ್ಲಿ ಬನ್ನಿ ತರಬೇತಿ ಕೊಡ್ತೀವಿ ಅಂತ ಹೇಳೋದು ಹೇಳಿದ್ರು. ಸೊ ನೆಗೆಟಿವ್ ಕೆಲಸ ಮಾಡೋರಿಗೆ ಎಲ್ಲಿ ಸಂಸ್ಥೆ ಇಲ್ಲ, ಆದರೆ ಅವರು ಭಾಳಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಅವರನ್ನು ಅವರು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಬಾಕಿ ಸಂಸ್ಥೆಗಳು ನೀವೆಲ್ಲ ನೋಡಿದಿರಲ್ಲ, ಎಲ್ಲ ಸಂಸ್ಥೆಗಳು ಸೊಸೈಟಿ ಸಂಘ ವ್ಯವಸ್ಥೆ ಇರ್ತಕ್ಕಂಥದ್ದು ಒಳ್ಳೇದನ್ನು ಮಾಡಲಿಕ್ಕೆ ಇರೋದು. ಅದು ಸರ್ಕಾರಿ ತಂತ್ರ ಇರ್ಬೋದು, ಈ ಅಸೋಸಿಯೇಷನ್ ಇರ್ಬೋದು, ಸರ್ಕಾರಿ ನೌಕರ ಸಂಘ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ನಾವೆಲ್ಲರೂ ನಾವಿರೋದು ಒಳ್ಳೆಯ ಒಳ್ಳೆ ಮೆಡ್ಯೂಸ್ ಮಾಡಲಿಕ್ಕೆ ನಾವು ಆ ಒಳ್ಳೆಯದನ್ನು ನಮ್ಮ ಮನಸ್ಸಲ್ಲಿದೆ ಅದನ್ನು ಮಾಡಿಸ್ಲಿಕ್ಕೆ ಕೆಲವು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಆ ಕಾರ್ಯಕ್ರಮ ಮುಂದೆ ನಾವು ಹಂಚ್ಕೊಳ್ಳೋಣ, ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವಂತ ಹೇಳಿ ಇವತ್ತು ಒಳ್ಳೆ ಮಳೆ ಬರ್ತಾ ಇದೆ, ಒಳ್ಳೆ ವೆದರ್ ಇದೆ, ಚೆನ್ನಾಗಿದೆ, ನಿಮ್ಮದು ಒಳ್ಳೆ ಜಾಗ ಇದೆ, ನಮ್ಮ ಕಾವೇರಿ ಮಾತೆ ಕೂಡ ಇದೇ ನಮ್ಮ ಜಿಲ್ಲೆಯಿಂದ ಬಂದಕ್ಕಂಥದ್ದು. ಅದೇ ರೀತಿ ನಮ್ಮ ನಮ್ಮೆಲ್ಲರಲ್ಲಿ ಒಳ್ಳೆ ಭಾವನೆ ಹರಿದು ಬರಲಿ, ಒಳ್ಳೆ ನಮ್ಗೆಲ್ಲರಿಗೂ ಆಗಲಿ, ನಮಗೆ ಇನ್ನೂ ಹೆಚ್ಚು ಶಕ್ತಿ ಸಿಗಲಿ, ಒಳ್ಳೆ ಕೆಲಸ ಮಾಡಲಿ ಇನ್ನೂ ಹೆಚ್ಚು ಶಕ್ತಿ ಸಿಗಲಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ಮಾತನಲ್ಲಿ ಮುಗಿಸ್ತೇನೆ. ಇಲ್ಲಿ ಅಧಿಕಾರಿ ಸಂಘ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿ ಇಂಥ ವ್ಯವಸ್ಥೆ ಮಾಡಬೇಕು ಸರ್ಕಾರ ಕೊಟ್ಟಿದ್ದಾರೆ. ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರೋ ನಮ್ಮೆಲ್ಲರೂ ಕೂಡ ಮುಗಿಸಿ ಒಂದು ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಕನ್ನಡ. ಕನ್ನಡಿಸ್ ಅಸೋಸಿಯೇಷನ್, ಕರ್ನಾಟಕ ಕುರುಬರ ಸಂಘ ಬಿಲ್ಡಿಂಗ್, ಗಾಂಧಿನಗರ, ಬೆಂಗಳೂರು. ನಾವು ವಾರಕ್ಕೊಂದ್ಸಲಿಯಲ್ಲಿ ಸೇರಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ, ಯಾರು ಪತ್ರ ಬರೆದವರು ಪತ್ರ ಕಳಿಸ್ತಾರೆ.
ನೀವು ಕಾರ್ಯಕ್ರಮ ಮುಂದಿದ್ರೆ ತುಂಬಾ ಸಂತೋಷ ಆಗಿದೆ. ನಿಮಗೆ ನಾವು ಒಂದೇ ಧನ್ಯವಾದಗಳು ಅಂತ ಹೇಳಿ ನಮ್ಮ ಲೆಟರ್ನಲ್ಲಿ ನಿಮ್ಮ ಪದ ಬರ್ತದೆ. ಉತ್ತಮವಾದ ಒಂದು ಸೌಭಾಗ್ಯವನ್ನು ಸೊಬಗನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಶ್ರೀಯುತರು ಒಂದು ಅಪ್ನಾ ದೇಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಸ್ಥಾಪಕ ಅಧ್ಯಕ್ಷರು ಆಗಿರುತ್ತಾರೆ. ಇವರು ಅನೇಕ ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದರು. ನಾವು ಇದರ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಇರ್ತಿರಲಿಲ್ಲ. ಈಗಾಗಲೇ ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಭೈರಪ್ಪನವರು ನಮಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ. ಅದರಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಅಪ್ನಾ ದೇಶ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾದಂಥ ಭರತ್ ಲಾಲ್ ಮೀನಾ ಅವರು ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮದೇ ಸ್ವಂತ ಸ್ವ ಇಚ್ಛೆಯಿಂದ ತಮ್ಮ ಸರ್ಕಾರಿ ಸೇವೆಯ ಹೆಚ್ಚಿನ ಒತ್ತಡ ಇದ್ದರೂ ಈ ಸಂಸ್ಥೆಯಿಂದ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಗ್ರಾಮ ಹಾಗೂ ಹೆಚ್ಚು ಹೇಳಬೇಕೆಂದರೆ ಪ್ರತಿಯೊಬ್ಬ ಒಂದು ಕುಟುಂಬದ ಸದಸ್ಯರು ಹಾಗೂ ಗ್ರಾಮದ ಹಿತಚಿಂತನೆಯಲ್ಲಿ ತೊಡಗಿ ಇವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಬ್ಬರಿಂದಾಗಲಿ ಅಥವಾ ಕೇವಲ ಕೆಲವೇ ಮಂದಿಯಿಂದಾಗಲಿ ಕಾರ್ಯಕ್ರಮ ನಡೆಸಲು ಸಾಧ್ಯವಿಲ್ಲ. ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆದು ನಮ್ಮ ಈ ಸಂಸ್ಥೆಯ ಈ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಶ್ರೀಯುತ ಭರತ್ ಲಾಲ್ ಮೀನಾ ಅವರ ಉದ್ದೇಶ ಸಂಪೂರ್ಣವಾಗಿ ಯಶಸ್ಸನ್ನು ಕಾಣಬೇಕು ಎಂಬ ಉದ್ದೇಶ ನಮಗಿದ್ರೆ ನಾವು ಖಂಡಿತವಾಗಿಯೂ ಅವರಿಗೆ ನಮ್ಮ ಪ್ರತಿಯೊಬ್ಬರೂ ಕೈ ಜೋಡಿಸಿ ನಮ್ಮ ಬಲವನ್ನು ಅವರಿಗೆ ತೋರಿಸಿಕೊಡ್ಬೇಕು. ಎಷ್ಟೋ ಗ್ರಾಮಗಳು ಹಿಂದುಳಿದಿದೆ. ಎಷ್ಟೋ ಮಕ್ಕಳು ವಿದ್ಯೆ ಇಲ್ಲದೆ ಹಾಗೂ ಬಾಲ ಕಾರ್ಮಿಕರಾಗಿ ಇನ್ನೂ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗಾಗಲಿ ಸರಿಯಾದ ಒಂದು ಭದ್ರತೆ ಸಿಕ್ಕಿಲ್ಲ ಅಂತ ಹೇಳೋದು ತಮಗೆಲ್ಲರಿಗೂ ತಿಳಿದಂತ ವಿಷಯ. Thank you.